ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಈಗ ಹೆಡ್ಲೈನ್ಸ್. ಕಾಸರಗೋಡು ಯುವತಿ ಮೇಲೆ ಅತ್ಯಾಚಾರ ಪ್ರಕರಣ, ಬೆಂಗಳೂರಿನಲ್ಲಿರುವ ಕೇರಳ ಯುವಕರ ಮೇಲೆ ಕ್ರಮ ಕೈಗೊಳ್ಳಿ, ಸಂಸದೆ ಶೋಭಾ ಕರಂದ್ಲಾಜೆ ದೂರು. ಪೌರತ್ವ ಕಾಯ್ದೆ ಬಗ್ಗೆ ಜಾಗೃತಿ ಕಾರ್ಯಕ್ರಮ, ದಾಸರಹಳ್ಳಿಯಲ್ಲಿ ಜನಜಾಗೃತಿ ಜಾಥಾಗೆ ಚಾಲನೆ, ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡರಿಂದ ಅಭಿಯಾನ. ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ವಿವಾದಾತ್ಮಕ ಹೇಳಿಕೆ ವಿಚಾರ, ರೆಡ್ಡಿ ವಿರುದ್ಧ ಕಾಂಗ್ರೆಸ್ ನಿಯೋಗ ದೂರು ದಾಖಲು, ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಆಗ್ರಹ. ನೇಸರ್ಗಿ ಮಲ್ಲಾಪುರ ಗ್ರಾಮದ ಶ್ರೀ ರೇವಣಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ತಾಯಂದಿರ ಸಭೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಆಧುನಿಕ ಭಾರತದ ಪ್ರಪ್ರಥಮ ಮಹಿಳಾ ಶಿಕ್ಷಕಿಯಾದ ಶ್ರೀಮತಿ ಸಾವಿತ್ರಿಬಾಯಿ ಫುಲೆಯವರ 189ನೇ ಜನ್ಮದಿನವನ್ನ ಆಚರಿಸಿದರು. ತಾಯಂದಿರ ಸಭೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗಾಗಿ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಮುಖ್ಯೋಪಾಧ್ಯಾಯರು ಎಂಎಸ್ ಶರಣು, ಮುಖ್ಯ ಅತಿಥಿಗಳಾಗಿ ಎಸ್ಬಿ ಗಡ್ಡಣ್ಣವರ್, ವೀರಭದ್ರಪ್ಪ ತಲ್ಲೂರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆ ಅತಿನಿ ನಗರದ ಯುವಕರು ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿ ಸೈಕಲ್ ಮೇಲೆ ತೆರಳಿ ಶಬರಿಮಲೆ ತಲುಪಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಅತಿನಿ ನಿವಾಸಿ ರವಿಸ್ವಾಮಿ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸೈಕಲ್ ಮುಖಾಂತರ ಶಬರಿಮಲೆ ಯಾತ್ರೆ ಕೈಗೊಂಡಿದ್ದಾರೆ. ಅವರ ಜೊತೆ 7 ಜನ ಸ್ವಾಮಿಗಳು ಸೇರಿ ಸೈಕಲ್ ಹತ್ತಿ 12 ದಿನದಲ್ಲಿ ಶಬರಿಮಲೆ ತಲುಪಿ ಸ್ವಾಮಿ ಅಯ್ಯಪ್ಪನ ದರ್ಶನ ಪಡೆದುಕೊಂಡು ನಂತರ ಮಾತನಾಡಿದ ರವಿಸ್ವಾಮಿ ಅವರು, ನಾವು ಹಲವು ವರ್ಷಗಳಿಂದ ಸ್ವಾಮಿಗೆ ಭಕ್ತಿ ಸಲ್ಲಿಸಿದ್ದೇವೆ, ಎಲ್ಲವೂ ನಮಗೆ ಒಳಿತಾಗಿದೆ ಎಂದು ತಿಳಿಸಿದರು. ಪಾಂಡವಪುರದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ಸಿಎಸ್ ಪುಟ್ಟರಾಜು ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಗೆ 1.5 ಗಂಟೆ ತಡವಾಗಿ ಆಗಮಿಸಿದ ಶಾಸಕ, ಜಾತಕ ಪಕ್ಷಿಗಳಂತೆ ಶಾಸಕರಿಗಾಗಿ ಕಾದು ಕುಳಿತ ಅಧಿಕಾರಿ ವರ್ಗ, ಕೃಷಿ, ಆರೋಗ್ಯ, ತೋಟಗಾರಿಕೆ, ಪಶುಪಾಲನೆ, ಲೋಕೋಪಯೋಗಿ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅಭಿವೃದ್ಧಿ, ಕುಡಿಯುವ ನೀರು ಸರಬರಾಜು ಯೋಜನೆ, ಸಾರಿಗೆ, ನೀರಾವರಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು. ಸಿಂದಗಿ ತಾಲೂಕಿನ ದೇವಣಗಾಂವ್ ಗ್ರಾಮದ 5ನೇ ವಾರ್ಡ್ನಲ್ಲಿ ಅಂಗನವಾಡಿ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ವಲಯ ಮೇಲ್ವಿಚಾರಕಿ ಎಸ್ಎಸ್ ಜಾನಕಿ ಅವರು ಮಾತನಾಡಿದರು. ಸರ್ಕಾರದಿಂದ ಬಂದಿರುವ ಪೌಷ್ಟಿಕಾಂಶ ಆಹಾರವನ್ನು ತೆಗೆದುಕೊಂಡು ಹುಟ್ಟುವ ಮಗುವಿನ ಆರೋಗ್ಯ ಕಾಪಾಡುವುದು ತಾಯಿಯ ಕರ್ತವ್ಯ ಎಂದು ಗಿರಬಣಿ ಮಹಿಳೆಯರಿಗೆ ಮತ್ತು ಬಾಣಂತರಿಗೆ ಕಿವಿಮಾತು ಹೇಳಿದರು. ವೃದ್ಧ ತಂದೆ ತಾಯಿಗಳನ್ನ ಮಕ್ಕಳು ಕಡ್ಡಾಯವಾಗಿ ಸಲುಹಲು ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಹೆತ್ತವರ ಋಣ ತೀರಿಸಲು ಆದಾಯದಲ್ಲಿ 20% ನೆರವಾಗಿ ಹೆತ್ತವರ ಆರೈಕೆಗೆ ಮೀಸಲಿಡುವಂತೆ ಮಾತಾಪಿತಾ ಭಾಗ್ಯ ಯೋಜನೆ ಕಾನೂನು ರೂಪಿಸಬೇಕೆಂದು ಉಜ್ಜಯಿನಿ ಪೀಠದ ಜಗದ್ಗುರುಗಳಾದ ಸಿದ್ದಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗತ್ಪಾದರು ಹೇಳಿದ್ದಾರೆ. ಸಮೀಪದ ಚಮಕೇರಿ ಗ್ರಾಮದಲ್ಲಿ ಕನ್ನಡಿಗರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಆಶ್ರಮದಲ್ಲಿ ಲಿಂಗೈಕ್ಯ ರಾಮನಗೌಡ ಬಿರಾದರ್ ಅವರ 4ನೇ ಪುಣ್ಯ ಸ್ಮರಣೋತ್ಸವ ಮತ್ತು ಅಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿ, ತಂದೆ ಬ್ರಹ್ಮನಂತೆ ಸೃಷ್ಟಿಕರ್ತನಾದರೆ ತಾಯಿ ಪ್ರಕೃತಿಯಂತೆ ಜಗತ್ತನ್ನು ಸಲಹುತ್ತಾಳೆ. ತಾಯಿ ಕರುಣೆ, ಪ್ರೀತಿ, ಪ್ರೇಮದ ಸಮುದಾಯವಾದರೆ ತಂದೆ ಕರ್ತವ್ಯದ ನಿಷ್ಠೆ ಮತ್ತು ಸಮಸ್ಯೆ ಎದುರಿಸುವ ಸಾಮರ್ಥ್ಯವನ್ನು ಕಲ್ಪಿಸಿಕೊಡುತ್ತಾನೆ. ಹೀಗಾಗಿ ಎಲ್ಲರೂ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಕರ್ನಾಟಕ ರಾಜ್ಯದ ವಿವಿಧ ಹಂತದಲ್ಲಿ ನ್ಯಾಯಾಲಯಗಳಲ್ಲಿ ಕನ್ನಡದಲ್ಲಿ ತೀರ್ಪು ನೀಡಿದ ನ್ಯಾಯಾಧೀಶರಿಗೆ ನ್ಯಾಯಾಂಗದಲ್ಲಿ ಕನ್ನಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಸಮಾರಂಭದಲ್ಲಿ ಹುಕ್ಕೇರಿಯ ವಕೀಲರಾದ ಎಸ್ಜಿ ನದಾಫ್ ಅವರಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು.
ಕಾರ್ಯಾಲಯದಲ್ಲಿ ಏಜೆಂಟರು ಮತ್ತು ಮಧ್ಯವರ್ತಿಗಳು ಕಾರ್ಯಾಲಯದ ಆವರಣದಲ್ಲಿ ತಿರುಗಾಡುವಂತಿಲ್ಲ, ಸಾರ್ವಜನಿಕರಿಂದ ಯಾವುದೇ ಹಣ ವಸೂಲಿ ಮಾಡುವಂತಿಲ್ಲ ಎಂದು ತಹಸೀಲ್ದಾರ್ ಸಿಎಸ್ ಕುಲಕರ್ಣಿ ಎಚ್ಚರಿಕೆ ನೀಡಿದ್ದಾರೆ. ಹಿರಣ್ಣ ವಾಲಿ ಎಂಬ ಖಾಸಗಿ ವ್ಯಕ್ತಿಯು ತಹಸೀಲ್ದಾರ್ ಕಚೇರಿಯ ಪಡಸಾಲೆಯ ಕೋಣೆಯಲ್ಲಿ ಏಜೆಂಟರಾಗಿ ಕೆಲಸ ಮಾಡುತ್ತಿರುವಾಗ ಉಪವಿಭಾಗಾಧಿಕಾರಿ ಮತ್ತು ತಹಸೀಲ್ದಾರ್ ಸಿಎಸ್ ಕುಲಕರ್ಣಿ ಏಜೆಂಟರಿಗೆ ಮಾತನಾಡುತ್ತಿರುವ ವ್ಯಕ್ತಿಯನ್ನು ಹಿಡಿದು ವಿಚಾರಣೆ ನಡೆಸಿದರು. ಈ ವ್ಯಕ್ತಿಯ ಹಿಂದೆ ಖೋಟಿ ಜಾತಿ ಪ್ರಮಾಣ ಸೃಷ್ಟಿಸಿ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಿಬಿದ್ದು ಈತನ ಮೇಲೆ ಕೋರ್ಟ್ನಲ್ಲಿ ಕೇಸ್ ಕೂಡ ನಡೆದಿದೆ ಎಂದು ತಿಳಿದು ಬಂದಿದೆ. ಸಿಂದಗಿ ತಾಲೂಕಿನ ದೇವಣಗಾಂವ್ ಗ್ರಾಮದಲ್ಲಿ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನದ ಅಂಗವಾಗಿ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸ್ವಸಹಾಯ ಸಂಘವನ್ನು ಪ್ರಾರಂಭಿಸಲಾಯಿತು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಹೆಣ್ಣು ಮಗಳಾಗಿ ಹೆಣ್ಣು ಯಾವುದಕ್ಕೂ ಕಡಿಮೆ ಇಲ್ಲ ಎಂಬುದನ್ನು ತಮ್ಮ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ತೋರಿಸಿಕೊಟ್ಟಿದ್ದ ಮಹಿಳೆ ಸಾವಿತ್ರಿಬಾಯಿ ಫುಲೆ ಉಳಿತಾಯ ಹಣವನ್ನು ತೆಗೆದಿಟ್ಟು ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಳ್ಳಲು ಸ್ವಸಹಾಯ ಸಂಘ ಸಂಸ್ಥೆಗಳು ಬಹಳ ಮುಖ್ಯವಾಗಿದೆ ಎಂದು ಸಿದ್ದಾರ್ಥ ಸಿಎಂ ಹೇಳಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿನ ಆಚರಿಸಿದರು. ಕರ್ನಾಟಕ ಪಂಡಿತರಲ್ಲಿ 10ನೇ ಸ್ಥಾನ ಪಡೆದಿರುವ ಪಂಡಿತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಬೆಳಿಗ್ಗೆ ಜ್ಯೋತಿಬಾ ಫುಲೆ ಯುವಕರ ಸಂಘದ ವತಿಯಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಅದ್ದೂರಿಯಾಗಿ ಆಚರಿಸಿದರು. ಅದು ಮಾಳಿ ಸಮಾಜದಿಂದ ಹೊರಹೊಮ್ಮಿದಂತ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಈ ದಿನಾಚರಣೆಯನ್ನು ಯಾಕೆ ಆಚರಿಸಬೇಕು? ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂದು ಬಾಯಲ್ಲಿ ಹೇಳ್ತಾ ಇರುವಂತಹ ಕಾಲದಲ್ಲಿಯೇ ಬ್ರಾಹ್ಮಣ್ಯದ ಒಳ ಪದರಿನೊಳಗೆ ಬಹಳಷ್ಟು ಅನಾಹುತಗಳು ಅಂಧಕಾರ ಇತ್ತು. ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಯಾರಾದ್ರೂ ಗಂಡನನ್ನ ಕಳ್ಕೊಂಡ್ರೆ ತಲೆಯನ್ನು ಬೋಳಿಸ್ತಿದ್ರು. ಆ ಸಂದರ್ಭದಲ್ಲಿ ನಮ್ಮ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಒಂದೇ ಹೆಸರನ್ನು ತಗೊಂಡ್ರೆ ಅದಕ್ಕೆ ಅರ್ಥನೇ ಇಲ್ಲ. ಸಾವಿತ್ರಿಬಾಯಿ ಫುಲೆಯ ಜೊತೆಗೆ ಯಾರು ಬರಬೇಕು? ಜ್ಯೋತಿಬಾ ಫುಲೆ ಬರಲೇಬೇಕು. ಜ್ಯೋತಿಬಾ ಫುಲೆ ಇಲ್ಲದೆ ಇದ್ರೆ ಸಾವಿತ್ರಿಬಾಯಿ ಫುಲೆ ದೊಡ್ಡ ಶೂನ್ಯ. 8 ವರ್ಷ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನಾಚರಣೆಯನ್ನ ಶಿಕ್ಷಕಿಯರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ನಿಜವಾಗಿ ಮಗುವಿನ ಮುಕ್ತ ಮನಸ್ಸನ್ನು ಅರಿಯುವಂತ ತಾಕತ್ತು ಆ ತಾಯ್ತನ ಹೆಣ್ಣಿನಲ್ಲಿ ಪ್ರಕೃತಿ ಸಹಜವಾಗಿಯೇ ಬರುತ್ತೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಾವಿತ್ರಿಬಾಯಿ ಫುಲೆ ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಸಗಣಿ ನೀರನ್ನು ಎರಚುತ್ತಾರೆ, ಕಲ್ಲನ್ನು ಎಸಿತಾರೆ. ಆದ್ರೆ ಆ ಅವಮಾನಗಳನ್ನ ಸನ್ಮಾನವಾಗಿ ಸ್ವೀಕರಿಸಿ ಇಡೀ ಜಗತ್ತಿಗೆ ಅವಳು ಬೆಳಕಾಗ್ತಾರೆ. ಇದ್ರ ಅರ್ಥ ಏನು ಕೇಳಿದ್ರೆ ಮಕ್ಕಳಾದಂತಹ ನೀವು ಶಾಲೆಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲೂ ಅಭ್ಯಾಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿಯೂ ಕೆಲವೊಂದು ಅವಮಾನದ ಮಾತುಗಳು ಬರಬಹುದು. ಆ ಅವಮಾನದ ಮಾತುಗಳನ್ನ ಅಕ್ಷರದ ತಾರೆ ಬಾರುವ ಬಾರೆ ಅಕ್ಷರದ ತಾರೆ ದೀನ ದಲಿತರಿಗೆ ಕಣ್ಣಾಗಿ ನಿಂದವಳೆ ವಿಧವೆಯರ ಹಣೆ ಮೇಲೆ ರಂಗೋಲಿ ಬರೆದವಳೆ ಅನಾಥರೆಲ್ಲರಿಗೆ ಮಡಿಲಾಗಿ ಪರೆದವಳೆ ಜಗದೆಲ್ಲ ಮಕ್ಕಳಿಗೆ ತಾಯಿಯಾದವಳೆ ದುಃಖ ದುಮ್ಮಾನಗಳ ನಂಜ ಕುಡಿದವಳೆ ಬಾರವ್ವ ಬಾರೆ ಅಕ್ಷರದ ತಾರೆ ಬಾರವ್ವ ಬಾರೆ ಅಕ್ಷರದ ತಾರೆ ನಿನ್ನ ತಂಗಿಯರೆಲ್ಲ ಗುರುಮಾತೆಯರಾಗಿ ನಿಂದಿರುವುದನ್ನು ನೀನು ನೋಡುವುದಕ್ಕೆ ಬಾರೆ ಮತ್ತೊಮ್ಮೆ ಈದರೆಗೆ ಇಳಿದು ಬಾರೆ ಬಾರವ್ವ ಬಾರೆ ಅಕ್ಷರದ ತಾರೆ ಬಾರವ್ವ ಬಾರೆ ಅಕ್ಷರದ ತಾರೆ. ನಿಮ್ಮ ಸಮಾಜದಲ್ಲಿಯೂ ಕೂಡ ಸರಿಯಾದ ಮಾರ್ಗವನ್ನು ಒದಗಿಸಿದರೆ ಸರಿಯಾದ ಅವಕಾಶವನ್ನು ಕಲ್ಪಿಸಿಕೊಟ್ಟರೆ ಇದೇ ನಿಮ್ಮ ಸಮಾಜದ ಮಧ್ಯದಲ್ಲಿಯೇ ನೂರಾರು ಜ್ಯೋತಿಬಾ ಫುಲೆಗಳು ಮತ್ತು ಸಾವಿತ್ರಿಬಾಯಿ ಫುಲೆಗಳು ಹುಟ್ಟಿ ಬರ್ತವೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ಕಾರ್ಯಕ್ರಮ.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲ್ಬಾಳ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಏರ್ಪಡಿಸಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಆಲ್ಬಾಳ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ 9ನೇ ವರ್ಷದ ಮಹಾಪೂಜೆ ಮತ್ತು ಕಿಚ್ಚು ಹಾಯುವುದು ಮತ್ತು ಬಂದ ಎಲ್ಲ ಭಕ್ತರಿಗೂ ಅನ್ನಪ್ರಸಾದ ವ್ಯವಸ್ಥೆ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದರು ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಅಯ್ಯಪ್ಪ ಸ್ವಾಮಿಗೆ ನಿಚ್ಚಲವಾದ ಮನಸ್ಸಿಂದ ಭಕ್ತಿ ವಂದೇ ಸಲ್ಲಿಸಿದರೆ ಸಾಕು, ಅಂತವರಿಗೆ ಆ ಸ್ವಾಮಿ ಒಲಿಯುತ್ತಾನೆ ಎಂಬುದು ನಂಬಿಕೆ ಇದೆ. ಸೆಮಿನಾರ್ ಬಿಸಿನೆಸ್ ಪ್ಲಾನ್ ನೀಡುವುದರ ಮುಖಾಂತರ ಜನರಿಗೆ ಯಾವ ತರ ಬಿಸಿನೆಸ್ ಮಾಡುವುದಾಗಿ ತಿಳಿ ಹೇಳಿದರು. ಈ ಸೆಮಿನಾರ್ ನಲ್ಲಿ ಸಂಜಯ್ ತೋಡ್ಕರ್, ಪರಮೇಶ್ವರ್, ಸಚಿನ್, ವಿಠಲ್ ಕುಮಾರ್, ಯುವರಾಜ್, ಉಮೇಶ್, ಡಾಕ್ಟರ್ ಸಂತೋಷ್ ಕದಂ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. त्यांची एकच पद आहे की ज्युनियरला वरती आला पाहिजे, ज्युनियरला पैसे कमवण्याची भावना. आपल्या टीम मध्ये जे आपण बरे पैसे कमवू कुठं पण आपल्या सोबत जे आले ते एकही व्यक्ती पेंडिंग राहता कामा नये की त्याला पैसे मिळाले नसले पाहिजे. आमचा जो मन थोडं नाराज असते की जर कोणी चुकलं आमच्या टीम मध्ये कोणी चुकलं, माझा स्वभाव थोडा हे आहे, थोडं मी बोलतोय, पण माझी भावना काय असते की खालच्या व्यक्तीप्रमाणे भावना जास्त पोहोचलेली असते. सक्सेस सक्सेस कोणाला, आपण जर सक्सेस कुठे करू, 10 लिटर आहे की कुठेही पैसे कमवू, आज उमेदवार असतील, राम सर असतील, मी असेल, आम्ही कुठल्याही कमी पैसे कमवू तो विषय नाही, पण आमच्या सोबत जे आले लोक आम्ही विश्वास ठेवले सगळ्यांना पैसे मिळाले पाहिजे. जानेवारी नंतर आपल्या महाराष्ट्रामध्ये एंट्री करते आणि कमीत कमी प्रत्येक ठिकाणी त्यांची ट्रेनिंग डेट वगैरे ठरणार आहे आणि ते व्यंकटेश सर आपली डेट ठरवतील. त्यांचं नाव आहे गांगुली सर, बरोबर ना गांगुली सर? तर आपण खरोखर ट्रेनिंग तर महत्वाचं आहे, कारण ट्रेनिंग आहे तर सगळं काही ठीक आहे. ओके, तर प्रत्येकाला माझी विनंती आहे, ज्या वेळेस गांगुली सरांचं ट्रेनिंग ते स्टुडंटचं ट्रेनिंग असणार आहे त्यावेळेस कुणीही किती पण महत्वाचं काम असू द्या त्या ट्रेनिंगला तुम्हाला उपस्थिती दाखवायची आहे. चालेल ना? ओके. दुसरा मुद्दा ಕೇರಳದ ಕಾಸರಗೋಡಿನ ಯುವತಿ ಮೇಲಿನ ಅತ್ಯಾಚಾರ ಪ್ರಕರಣ ಸಂಬಂಧ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಸಂಸದೆ ಶೋಭಾ ಕರಂದ್ಲಾಜೆ ದೂರು ಸಲ್ಲಿಸಿದ್ದಾರೆ. ಕಾಸರಗೋಡಿನ ಯುವತಿ ಮೇಲೆ ಅತ್ಯಾಚಾರವೆಸಗಿ ಮಾನಸಿಕ ಹಿಂಸೆ ಕೊಡುವುದರ ಮೂಲಕ ನೀನು ಇಸ್ಲಾಂಗೆ ಮತಾಂತರಗೊಳ್ಳಬೇಕೆಂಬ ಬೆದರಿಕೆಯನ್ನು ನೀಡುತ್ತಿರುವ ಯುವಕರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಅವರು ಮೂಲತಃ ಕೇರಳದ ಯುವಕರಾಗಿದ್ದು ಅಲ್ಲಿ ದೂರು ಕೊಟ್ಟರೂ ಸ್ವೀಕರಿಸಲಿಲ್ಲ. ಈ ಹಿನ್ನೆಲೆಯಲ್ಲಿ ಯುವತಿ ಜೊತೆಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ. ಜೈಲಿಗೆ ಕಟ್ಟುವಂತದ್ದು ಅತ್ಯಾಚಾರನ ಮತ್ತು ಮತಾಂತರ ಫೋರ್ಸಿಬಲ್ ಬಲಾಂತರದ ಮತಾಂತರದ ಕೇಸ್ಗಳನ್ನು ಹಾಕಿ ಅವರಿಗೆ ಜೈಲಿಗೆ ಕಟ್ಟಬೇಕನ್ನುವಂಥ ಆಗ್ರಹವನ್ನು ಆ ಕುಟುಂಬ ಇವತ್ತು ಮಾಡ್ತಾ ಇದೆ. ಅದಕ್ಕಾಗಿ ನಾವು 11:30 ಬೆಂಗಳೂರು ಮಹಾನಗರ ಪೊಲೀಸ್ ಕಮಿಷನರ್ ಅವರನ್ನು ಕೂಡ ಭೇಟಿಯಾಗುವಂಥವರಿದ್ದೀವಿ. ಆ ಹುಡುಗಿಗೆ ನ್ಯಾಯ ಕೊಡಿಸುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದು ನ್ಯಾಯ ಸಿಗಲೇಬೇಕು, ಯಾಕಂದರೆ ಇಂಥ ಹಲವಾರು ಹುಡುಗಿಯರನ್ನು ನಮ್ಮ ಗಡಿ ಪ್ರದೇಶದಿಂದ ಈ ಭಾಗಕ್ಕೆ ತಂದು ಅವರನ್ನು ಮಿಸ್ಯೂಸ್ ಮಾಡುವಂಥದ್ದು ಮತ್ತು ಬಲತ್ಕಾರವಾಗಿ ಮತಾಂತರ ಮಾಡುವಂಥ ಒಂದು ದಂಧೆ ನಡೀತಾ ಇದೆ. ನಮಗೆ ಮಾಹಿತಿಯ ಪ್ರಕಾರ ಆ ಹುಡುಗರು ಅವರ ಊರಲ್ಲಿ ಕಾಸರಗೋಡಲ್ಲಿ ವಾಪಸ್ ಹೋದ್ಮೇಲೆ ಗಾಂಜಾ ದಂಧೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಮಾಹಿತಿ ಇದೆ. ಅದಕ್ಕಾಗಿ
ಬೆಂಗಳೂರಲ್ಲಿ ಕೂಡ ಈ ದಂಧೆ ನಡೆಯುವಂತ ನಮ್ಮ ಮಕ್ಕಳನ್ನು ಕೆಡಿಸುವಂತ ಒಂದು ಸಾಧ್ಯತೆ ಇದೆ. ಇಂಥ ಎಲ್ಲ ಅಪರಾಧಿಗಳನ್ನ ಬೆಂಗಳೂರಿನ ಪೊಲೀಸರು ತಕ್ಷಣ ಹಿಡಿಬೇಕು ಮತ್ತು ಶಿಕ್ಷೆ ಕೊಡಬೇಕನ್ನುವಂತ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಅಕ್ಕ ಮತ್ತು ಒಬ್ರು ತಂಗಿ ಇದ್ದಾರೆ, ಇವತ್ತು ಅಮ್ಮನೂ ನಮ್ಮ ಜೊತೆ ಬಂದಿದ್ದಾರೆ. ತಂದೆಯನ್ನ ಬಿಟ್ಟು ನೀವೆಲ್ಲರೂ ಹೆಣ್ಮಕ್ಳು ಬರಬೇಕು, ಮುಸಲ್ಮಾನ ಧರ್ಮಕ್ಕೆ ಮತಾಂತರ ಆಗಬೇಕು, ಇಲ್ಲದೆ ಹೋದರೆ ನಿಮ್ಮ ಫ್ಯಾಮಿಲಿಯನ್ನು ನಾವು ಕೊಂದು ಹಾಕ್ತೀವನ್ನುವಂಥ ಭಯವನ್ನು ಹುಟ್ಟಿಸಿ ಪದೇ ಪದೇ ಅವಳನಿಗೆ ತೊಂದರೆ ಕೊಡುವಂಥದ್ದು, ಹಿಂಸೆ ಕೊಡುವಂಥದ್ದು ಮತ್ತು ಅವಳನ್ನು ದುರುಪಯೋಗ ಮಾಡುವಂಥದ್ದನ್ನು ಆ ಹುಡುಗರು ಮಾಡಿದ್ದಾರೆ. ಅವಳೇ ಹೇಳುವಂಥ ಪ್ರಕಾರ ಅವರು ಬೆಂಗಳೂರಲ್ಲಿ ವಾಸ ಇದ್ದಾರೆ, ಬೆಂಗಳೂರಲ್ಲಿ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾಳೆ. ಅದಕ್ಕಾಗಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಸಂತ್ರಸ್ತೆ ಮತ್ತು ಅವಳ ಅಪ್ಪ ಅಮ್ಮ ಅವರು ಮೂರು ಜನ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿರುವಂತಹ ಅಪರಾಧಿಗಳನ್ನು ಹಿಡಿಬೇಕು, ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಿಯೇ ತೀರುತ್ತೇವೆ ಎಂದು ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಸ್ಪಷ್ಟಪಡಿಸಿದ್ದಾರೆ. ಶೆಟ್ಟಿಹಳ್ಳಿಯ ಡಿಫೆನ್ಸ್ ಕಾಲೋನಿಯಲ್ಲಿ ಪೌರತ್ವ ಪರ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪೌರತ್ವ ಕಾಯ್ದೆ ಮತ್ತು ಎನ್ಆರ್ಸಿಯಿಂದ ಭಾರತೀಯ ಮುಸ್ಲಿಮರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ವಿರೋಧ ಪಕ್ಷಗಳು ಈ ವಿಚಾರದಲ್ಲಿ ಅನಾಗತ್ಯ ಗೊಂದಲ ಮೂಡಿಸುತ್ತಿದ್ದಾರೆ. ರಾಜ್ಯಾದ್ಯಂತ ಪೌರತ್ವ ಕಾಯ್ದೆಯ ವಾಸ್ತವಾಂಶಗಳನ್ನು ನಾಗರಿಕರಿಗೆ ಮನವರಿಕೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದ್ದು, ಇದರ ಭಾಗವಾಗಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆ ಮನೆಗೂ ತೆರಳಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು, ಪೌರತ್ವ ಕಾಯ್ದೆಯನ್ನು ಸರ್ವಾನುಮತದಿಂದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕರಿಸಲಾಗಿದೆ ಎಂದು ತಿಳಿಸಿದರು. ಜವಾಬ್ದಾರಿ ನಮ್ದು ಅಂತ ಹೇಳುವಂತ ಮಾತನ್ನು ಹೇಳಿದ್ದೀನಿ. ಯಾವುದೇ ಮುಸಲ್ಮಾನರಿಗೆ ಯಾವುದೇ ತೊಂದರೆಗಳಿದ್ದರೆ ಆಗುದಿಲ್ಲ. ಭಾರತ ದೇಶದಲ್ಲಿ ಮುಸಲ್ಮಾನರ ಬಗ್ಗೆ ಉಲ್ಲೇಖವೇ ಮಾಡಿಲ್ಲ. ನಮ್ಮ ಸಂವಿಧಾನದ ಆರ್ಟಿಕಲ್ 14 ಆಗ್ಲಿ, ಆರ್ಟಿಕಲ್ 21 ಆಗ್ಲಿ, ಆರ್ಟಿಕಲ್ 25 ಆಗ್ಲಿ, ಇದಕ್ಕೆ ಯಾವುದಕ್ಕೂ ಏನೇ ಬಾಧಕರಾಗದ ರೀತಿಯಲ್ಲಿ ಈ ತಿದ್ದುಪಡಿಯನ್ನು ನಿಕಾಯ್ ಮತ್ತು ನೆಹರು ಒಪ್ಪಂದದ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ ಕಾರಣ ಮಾಡಿದ್ದೀವಿ. ಇವತ್ತು ರಾಜಕೀಯ ಲಾಭಕ್ಕಾಗಿ ಇದನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಭಾರತ ದೇಶದ ಇಲ್ಲಿರುವಂಥ ಕಾಂಗ್ರೆಸ್ಸಿಗರು ಪಾಕಿಸ್ತಾನದ ಪರ ವಾದ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇವತ್ತು ಜಗತ್ತಿನಲ್ಲೇ ಪಾಕಿಸ್ತಾನ ಐಸೋಲೇಟ್ ಆಗಿದೆ. ಇತ್ತೀಚೆಗೆ ನಡೆದಂಥ ಅವರ ಬೇರೆ ಬೇರೆ ವಿಚಾರಗಳು ಇಡೀ ಜಗತ್ತಿನಲ್ಲಿ. ಇನ್ನು ಬಳ್ಳಾರಿ ಜಿಲ್ಲೆ ಹೊಸಪೇಟೆಯ ವಿಜಯನಗರದಲ್ಲಿ ಪೌರತ್ವ ಕಾಯ್ದೆ ತಿದ್ದುಪಡಿ ಕುರಿತಾಗಿ ಮನೆ ಮನೆಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಡಿಸಿಎಂ ಲಕ್ಷ್ಮಣ ಸವದಿಯವರು ಚಾಲನೆ ನೀಡಿದ್ರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸವದಿ, ಮುಸ್ಲಿಂ ಬಾಂಧವರನ್ನ ದೇಶ ಬಿಟ್ಟು ಹೊರಹಾಕೋದಿಲ್ಲ ಅಂತ ಹೇಳಿದ್ರು. ದೇಶದಲ್ಲಿ ಬಹುಸಂಖ್ಯಾತರಾಗಿರುವ ಹಿಂದೂಗಳು ಸಿಎಎ ವಿರೋಧಿಸುತ್ತಿರುವ ಅಲ್ಪಸಂಖ್ಯಾತರ ಮೇಲೆ ಖಡ್ಗ ಜಳಪಿಸಿದರೆ ಅವರೆಲ್ಲರೂ ನಿರ್ನಾಮವಾಗುತ್ತಾರೆಂದು ಪ್ರಚೋದನಾಕಾರಿ ಹೇಳಿಕೆ ನೀಡಿರುವ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಕಾಂಗ್ರೆಸ್ ದೂರು ಸಲ್ಲಿಸಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ನಿಯೋಗ ರಾಜ್ಯ ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ರಾಜು ಅವರಿಗೆ ಶನಿವಾರ ಮನವಿ ಸಲ್ಲಿಸಿತು. ಪೊಲೀಸ್ ಮಹಾನಿರ್ದೇಶಕರ ಪರವಾಗಿ ಎಡಿಜಿಪಿ ಡಾಕ್ಟರ್ ಎಂಎ ಸಲೀಂ ಅವರು ಮನವಿ ಸ್ವೀಕರಿಸಿದರು. ಜನವರಿ 3 ಬಳ್ಳಾರಿಯ ಗಡಿಗೆ ಚನ್ನಪ್ಪ ವೃತ್ತದಲ್ಲಿ ದೇಶಭಕ್ತ ನಾಗರಿಕದ ವೇದಿಕೆ ವತಿಯಿಂದ ಸಿಎಎ ಮತ್ತು ಎನ್ಸಿಆರ್ ಪರವಾಗಿ ನಡೆದ ಸಭೆ ಹಾಗೂ ಮೆರವಣಿಗೆಯಲ್ಲಿ ಶಾಸಕ ಸೋಮಶೇಖರ ರೆಡ್ಡಿ ಹಾಗೂ ಆರ್ಎಸ್ಎಸ್ ಮುಖಂಡರು ಭಾಗಿಯಾಗಿದ್ದರು. ಪೌರತ್ವ ತಿದ್ದುಪಡಿ ವಿರೋಧಿಸಿದ್ದನ್ನ ಶಾಸಕ ಸೋಮಶೇಖರ ರೆಡ್ಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ದೇಶ ಬಿಟ್ಟು ಹೋಗಬೇಕೆಂದು ಬೆದರಿಕೆ ಹಾಕಿದ್ದಾರೆ ಎಂದು ಹೇಳಿದರು. ಇವತ್ತು ಡಿಜಿ ಇಲ್ಲ, ಅವರು ರಜದಲ್ಲಿದ್ದಾರೆ. ಸಲೀಂ ಅಡಿಷನಲ್ ಡಿಜಿ ಅವರು ಇನ್ಚಾರ್ಜ್ನಲ್ಲಿದ್ದಾರೆ ಅಡ್ಮಿನಿಸ್ಟ್ರೇಷನ್, ಅವರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಇವತ್ತು ಅವರು ಮಾಡಿರ್ತಕ್ಕಂಥ ಶಾಸಕರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಸಂವಿಧಾನದ ರೀತಿಯೇ ನಡ್ಕೋಬೇಕಾಗಿರ್ತಕ್ಕಂಥವ್ರು, ಇಂಥವರೇ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತನಾಡಿದ್ದಾರೆ, ಪ್ರಚೋದನಾಕಾರಿಯಾದಂಥ ಭಾಷಣ ಮಾಡಿದ್ದಾರೆ. ಇದು ಇದನ್ನ ಎಂಥದ್ದು ಕೋಮುಗಲಭೆಗೆ ಆಸ್ಪದ ಕೊಡ್ತಕ್ಕಂಥ ಮಾತುಗಳನ್ನು ಅವರು ಆಡಿದ್ದಾರೆ. ನನ್ನ ಪ್ರಕಾರ ಒಂದು ಇದು ಇಟ್ ಅಮೌಂಟ್ಸ್ ಟು ಸೆಡಿಷನ್. ಇಟ್ ಅಮೌಂಟ್ಸ್ ಟು ಕಾಗ್ನೈಜಬಲ್ ಅಫೆನ್ಸಸ್. ಕೂಡಲೇ ಅವರು ಪೊಲೀಸ್ನವ್ರು ಏನು ಮಾಡಬೇಕಾಗಿತ್ತು, ನಿನ್ನೆ ಸುವಮೋಟೋ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಸುವಮೋಟೋ ನಿನ್ನೆ ಮಾಡಲಿಲ್ಲ. ಇವತ್ತು ಅಲ್ಲಿ ಪ್ರತಿಭಟನೆ ಮಾಡಿದ್ಮೇಲೆ ನಾವು ಡಿ ಜಿ ಪಿ ಆಫೀಸಿಗೆ ಬರ್ತೀವಿ ಅಂತ ಪ್ರದೇಶ ಕಾಂಗ್ರೆಸ್ ಸಮಿತಿಯವ್ರಿಗೆ ಹೇಳಿದ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಿದ್ದಾರೆ. ಅದು ಯಾವ ಸೆಕ್ಷನಲ್ಲಿ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಆದರೆ ಅವರು ಸೆಡಿಷನ್ ಮೇಲೆ ಮಾಡ್ಕೋಬೇಕು. ಇಟ್ಸ್ ಎ ವೆರಿ ಸೀರಿಯಸ್ ಅಫೆನ್ಸ್ ಅಂಡ್ ಅದು ಇಂಡಿಯನ್ ಪೀನಲ್ ಕೋಡ್. ಈ ಕ್ಯಾನ್ ಬಿ ಅರೆಸ್ಟೆಡ್
ಇಮಿಡಿಯೇಟ್ಲಿ ಅದನ್ನು ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿದ್ದೀವಿ ಪೊಲೀಸ್ನವರಿಗೆ. ಆಮೇಲೆ ನಾನು ಜನರು ಕೂಡ ಇವರ ಪ್ರಚೋದಿತ ಮಾತುಗಳಿಂದ ಯಾರೂ ಕೂಡ ಕಾನೂನಿನ ಕೈ ತಗೊಳ್ತಕ್ಕಂಥ ಕೆಲಸ ಮಾಡಬಾರ್ದು. ಶಾಂತಿಯಿಂದ ಇರಬೇಕು. ಕಾನೂನಿದೆ, ಕಾನೂನು ರೀತಿಯ ಪೊಲೀಸ್ನವರು ಕ್ರಮ ತಗೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಒಂದು ವೇಳೆ ತಗೊಳ್ಳದೇ ಇದ್ರೆ ನಾವು ಪಕ್ಷದ ವತಿಯಿಂದ ಏನ್ ಮಾಡಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡಿ. ಇದಾಗಿದೆ ನ್ಯೂಸ್ ವಿತ್ ಕರ್ನಾಟಕ, ಹೀಗೆ ನೋಡ್ತಾ ಇರಿ.